ಬಳ್ಳಾರಿ ಜಿಲ್ಲೆಯ ಇಬ್ಬರು ಪ್ರಮುಖ ಶಾಸಕರು ಈಗಾಗಲೇ ಬಿಜೆಪಿಯನ್ನ ತೊರೆದಿದ್ದಾರೆ. ಅವರು ಈಗ ನಾಳೆ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಲಿದ್ದಾರೆ. ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಅವರು ನಾಳೆ ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕೃತವಾಗಿ ಸೇರ್ಪಡೆಯಾಗಲಿದ್ದಾರೆ. ಎರಡು ಬಾರಿ ಶಾಸಕರಾಗಿದ್ದಂಥ ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಇಬ್ಬರು ಕೂಡ ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಬಿಜೆಪಿಯಲ್ಲಿ ತಮ್ಮನ್ನ ಕಡೆಗಣಿಸಲಾಗಿದೆ ಅಂತೇಳಿ ಈಗಾಗಲೇ ಆನಂದ್ ಸಿಂಗ್ ಮತ್ತು ಅವರ ಬೆಂಬಲಿಗರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಈಗ ಕಾಂಗ್ರೆಸ್ ಪಕ್ಷವನ್ನು ಅವರು ಅಪ್ಪಿಕೊಳ್ತಾ ಇದ್ದಾರೆ. ಬನ್ನಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುರೇಶ್ ಚೌಹಾಣ್ ಅವರಿಂದ. ಸುರೇಶ್, ಈಗ ಆನಂದ್ ಸಿಂಗ್ ಮತ್ತು ನಾಗೇಂದ್ರ ಅವರು ಕಾಂಗ್ರೆಸ್ ಪಕ್ಷವನ್ನು ಸೇರ್ತಾ ಇದ್ದಾರೆ, ಹೀಗಾಗಿ ಆ ಬಳ್ಳಾರಿ ಜಿಲ್ಲೆಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾಗಲಿದೆ, ರಾಜಕೀಯ ಬದಲಾವಣೆಗಳು ಅಂತ? ಖಂಡಿತ ಸುರೇಶ್, ಏನು ಈ ಹಿಂದೆಯಿಂದ ಸಾಕಷ್ಟು ಊಹಾಪೋಹಗಳೇನಿತ್ತು, ಊಹಾಪೋಹಗಳಿಗೆ ನಾಳೆ ತೆರೆ ಬೀಳಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಕಾಂಗ್ರೆಸ್ ನ ಸೇರ್ಪಡೆಗೆ ಇಬ್ರು ಶಾಸಕರು ಏನು ಹೋಗ್ತಾರೆ ಅಂತಕ್ಕಂಥ ವಿಚಾರ ಇತ್ತು. ಕೂಡ್ಲಿಗಿಯ ಶಾಸಕ ನಾಗೇಂದ್ರ ಮತ್ತು ಹೊಸಪೇಟೆ ಶಾಸಕ ಆನಂದ್ ಸಿಂಗ್ ಇಬ್ರು ಕೂಡ ನಾಳೆ ಕೆಪಿಸಿಸಿ ಕಚೇರಿಯಲ್ಲಿ ಅಧಿಕೃತವಾಗಿ ಸೇರ್ಪಡೆ ಆಗ್ತಕ್ಕಂಥದ್ದು ಖಚಿತ ಆಗಿರ್ತಕ್ಕಂಥದ್ದು ಅವರ ಆಪ್ತರು ಖಚಿತವಾಗಿ ಹೇಳಿರ್ತಕ್ಕಂಥದ್ದು ಸುರೇಶ್.